ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಿಂದ ರೈತರಿಗೆ ಚಕ್ರ ಬಡ್ಡಿ ಸುಸ್ತಿ ಬಡ್ಡಿಗೆ ಬರೆ. ಸಾಲ ಕಟ್ಟು ಅಂತ ಹೇಳಿದ್ವಲ್ಲ ನಾವು ಬಂದಿದ್ರೆ ಈಗ ಫಸ್ಟ್ ಪದ ನೀವು ಬಳಸ್ತಾ ಇದ್ದೀವಿ ಇನ್ನೇ ಆಕ್ಟಿವ್ ಎಂಬ ಪದ. ಒಬ್ಬೊಬ್ಬರು ಒಂದೊಂದು ಶಾಖೆಯಲ್ಲಿ ಒಂದೊಂದು ರೀತಿ ನಡೆಯುತ್ತೆ. ನಿಮ್ಮ ಶಾಖೆಯಲ್ಲಿ ಯಾರು ಬ್ಯಾಂಕ್ ಇರ್ತಾರೆ ಒಂದೆರಡು ಸಲ ಇರೋ ಬ್ಯಾಂಕ್ ಬೇರೆ ಬೇರೆ ಬ್ಯಾಂಕ್ ಇಲ್ಲ. ಕೊರಟಗೆರೆ ಗ್ರಾಮೀಣ ಬ್ಯಾಂಕ್ ಎದುರು ಪ್ರತಿಭಟನೆ ಮಾಡಿದ್ದ ಹಸಿರು ಸೇನೆ ಕಾರ್ಯಕರ್ತರು ಮೂರು ವರ್ಷಗಳಿಂದ ಸರಿಯಾದ ಮಳೆಯಾಗದೆ ಬೆಳೆಯೂ ಇಲ್ಲದೆ ಕಂಗಾಲಾಗಿರುವ ರೈತರು ರೈತನನ್ನ ಕೋರ್ಟಿನ ಕಟಕಟೆ ಹತ್ತಿಸುತ್ತಿರುವ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಸಲು ಒಂದು ಪಟ್ಟು ಆದರೆ ಬಡ್ಡಿ ಚಕ್ರ ಬಡ್ಡಿ ಸುಸ್ತಿ ಬಡ್ಡಿ ಸೇರಿ ನಾಲ್ಕು ಪಟ್ಟು ಸೇರಿಸುತ್ತಿದ್ದಾರೆ. ಖಾಸಗಿ ಬ್ಯಾಂಕ್ ಫೈನಾನ್ಸ್ ರೀತಿಯಲ್ಲಿ ವರ್ತನೆ ಮಾಡುತ್ತಿದ್ದಾರೆ. ರೈತರು ತೆಗೆದುಕೊಂಡಿರುವ ಕೃಷಿ ಚಟುವಟಿಕೆ ಸಾಲಕ್ಕೆ ಚಕ್ರ ಬಡ್ಡಿ ಸುಸ್ತಿ ಬಡ್ಡಿ ಹಾಕುತ್ತಿರುವ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಧಿಕಾರಿಗಳು ಮತ್ತೆ ನಿರ್ಮಲಾ ಸೀತಾರಾಮನ್ ಕೂಡ ಮೊನ್ನೆ ನಾನು ಬಳ್ಳಾರಿ ಕೇಂದ್ರ ಕಚೇರಿಯವರು ಹೇಳ್ತಾರೆ ನಿರ್ಮಲಾ ಸೀತಾರಾಮನ್ ಅವರು ವಸೂಲಿ ಮಾಡ್ರಿ ನೋಟಿಸ್ ಕೊಡ್ರಿ ಲಾಯರ್ ಬಂದಿದ್ದು ಕೋರ್ಟ್ಗೆ ಹಾಕಿ ವಸೂಲಾತಿ ಮಾಡ್ರಿ ಅಂತ ಹೇಳಿ ಒಂದು ಹೇಳಿಕೆಯನ್ನು ಇದೆ ಗ್ರಾಮೀಣ ಬ್ಯಾಂಕ್ನವರು ಹೇಳ್ತಾ ಇದ್ದಾರೆ. ಇಲ್ಲಿ ಮೂವರು ಸೇರಿ ನಾಟಕವನ್ನು ಮಾಡ್ತಾ ಇದ್ದಾರೆ. ಇವರು ಮೂವರಿಗೆ ಬುದ್ಧಿ ಕಲಿಸಂತ ಕಾರ್ಯಕ್ರಮ ರೈತ ಸಂಘ ರೈತರು ಮಾಡ್ತು ಅಂತ ಹೇಳಕ್ ಇಚ್ಛಪಡ್ತಾರೆ. ಯಾರು ಮೂವರು? ಈ ರಾಜ್ಯದ ಮುಖ್ಯಮಂತ್ರಿ ಕೇಂದ್ರದಲ್ಲಿರ್ತಕ್ಕಂಥ ಏನು ನಿರ್ಮಲಾ ಸೀತಾರಾಮನ್ ಈ ಗ್ರಾಮೀಣ ಬ್ಯಾಂಕ್ ಧನ್ಯವಾದ. ಯಾವ ಯಾವ ಯೋಜನೆ ತನ ಉದ್ಯೋಗ ಖಾತ್ರಿ ಏನು ಮೊನ್ನೆ ಸಿದ್ದರಾಮಯ್ಯ ಏನು ಗೃಹಲಕ್ಷ್ಮಿ ಪಿ ಎನ್ ಕಿಸಾನ್ ಇವೆಲ್ಲವನ್ನು ಕೂಡ ಸಾಲಕ್ಕೆ ಜಮಾ ಹಾಕಿದ್ದಾರೆ. ಒಂದು ಲಕ್ಷ ಸಾಲಕ್ಕೆ 10 ಲಕ್ಷ ಬಡ್ಡಿ ಹಾಕಿರುವ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ವಿರುದ್ಧ ಪ್ರತಿಭಟನೆ. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು, ಇಲ್ಲದಿದ್ದರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬೃಹತ್ ಹೋರಾಟ ನಡೆಸಬೇಕಾಗುತ್ತದೆ. ಈಗಾಗಲೇ ರೈತರು ಬೆಳೆ ಕಳೆದುಕೊಂಡು ಅಲ್ಲಿ ಇಲ್ಲಿ ದಿನಗೂಲಿ ಮಾಡುವ ಪರಿಸ್ಥಿತಿಗೆ ಬಂದಿದ್ದಾರೆ. ಒಂದು ಹೊತ್ತಿನ ಊಟಕ್ಕೂ ಪರದಾಡುವ ಪರಿಸ್ಥಿತಿಯಲ್ಲಿ ಸಾಲ ಎಲ್ಲಿಂದ ಕಟ್ಟುತ್ತಾರೆ ರೈತರು? ಕೆನರಾ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, ಸ್ಟೇಟ್ ಆಫ್ ಬ್ಯಾಂಕ್ ಇಂಡಿಯಾ ಈ ಎಲ್ಲ ಬ್ಯಾಂಕುಗಳಲ್ಲಿ ರೈತರು ಪಡೆದ ಸಾಲಕ್ಕೆ 10% ವಸೂಲಿ ಮಾಡಿ ರೈತರನ್ನ ಸಾಲದಿಂದ ಋಣಮುಕ್ತರನ್ನಾಗಿ ಮಾಡ್ತವೆ. ರೈತರು 50% ಕಟ್ಟುತ್ತೇವೆ ಋಣಮುಕ್ತರನ್ನಾಗಿ ಮಾಡಿ ಎಂದರೂ ಕೂಡ, ಆದರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮಾತ್ರ ಮಲತಾಯಿ ಧೋರಣೆ ಮಾಡುತ್ತಿದೆ ಎಂದು ಮಾಧವರೆಡ್ಡಿ ರೈತ ಸಂಘದ ಅಧ್ಯಕ್ಷ ತಿಳಿಸಿದರು. ವರದಿ ಮಂಜುಸ್ವಾಮಿ, MN, ಕೊರಟಗೆರೆ. ಆರ್ ಮಾಧವರೆಡ್ಡಿ ಅಂತೇಳಿ, ನಾನು ರಾಜ್ಯ ರೈತ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾವು ಬಳ್ಳಾರಿ ಇವತ್ತು ಏನು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ 2021 March 18 ತಾರೀಕು ಪ್ರಾರಂಭ ಆದಂಥ ಹೋರಾಟ ಇವತ್ತು ಸುಮಾರು 2 ವರ್ಷ ಮೇಲ್ಪಟ್ಟು ಹೋರಾಟ ನಡೀತಾ ಇದೆ. ಅದು ಅಸಲಿನಲ್ಲಿ 50% ಆಗಲೇಬೇಕಂತ ಹೋರಾಟ ಇಟ್ಟಿದ್ದೀವಿ. ಅದು 1 ಲಕ್ಷಕ್ಕೆ 10 ಲಕ್ಷ ಬಡ್ಡಿಯನ್ನು ಹಾಕಿದರೆ ಪ್ರತಿ ರೈತ ಸುಸ್ತಿ ಸಾಲಗಾರದು. ಈಗಾಗಲೇ 54 ಲಕ್ಷ ಜನ ರೈತ ಸಾಲಗಾರಿದ್ದೀವಿ. ಅದರಲ್ಲಿ ಸುಮಾರು ಜನ ಇದೇ ರೀತಿಯನ್ನು ಬಡ್ಡಿ ಮೇಲೆ ಚಕ್ರ ಬಡ್ಡಿ ಹಾಕಿದ್ದಾರೆ. ಇದು ಯಾವ ಮಾನದಂಡದಲ್ಲಿ ಹಾಕಿದ್ದೀರಂತ ನಾವು ಒಂದು ಬೇಡಿಕೆ ಇಟ್ಟಾಗ ಗೊತ್ತಾಗಿ ಇವರು ಕಳ್ಳ ಲೆಕ್ಕ ಬರೆದಿದ್ದಾರಂತೇಳಿ ಇವತ್ತು ಈ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ 2 ವರ್ಷ 2 ಬೆಳೆ ಬಂದಮೇಲೆ ರೈತ ದುಡ್ಡು ಕಟ್ಟಿಲ್ಲ ಅಂದರೆ ಅದು MP ಆಗಿ ಹೋಗಿ ಬಿಡಬೇಕು, ಅಲ್ಲಿಂದ ಬಡ್ಡಿ ಹಾಕೋಂಗಿಲ್ಲ. ಇದೇ ಬ್ಯಾಂಕ್ನವರು ಪ್ರತಿ 3 ತಿಂಗಳಿಗೊಂದ್ಸಲ ಅಸಲನ್ನ ಬಡ್ಡಿಯನ್ನು ತಗೊಂಡು ಅಸಲಿಗೆ ಹಾಕಿ ಇವತ್ತು 1 ಲಕ್ಷಕ್ಕೆ 10 ಲಕ್ಷ ಹಾಕಿದ್ದಾರೆ. ಇದರ ಮಧ್ಯದಲ್ಲಿ ಈಗಾಗಲೇ January 29 ಮೊನ್ನೆ ನಾವು ರೈತ ಸಂಕಲ್ಪ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ವಿ. ಅದು ಬಳ್ಳಾರಿಯಲ್ಲಿ ಕೇಂದ್ರ ಕಚೇರಿಗೆ ಮನವಿಯನ್ನು ಕೊಟ್ಟು ಇದು ಆಗಲೇಬೇಕು, ಇದು ಅಂತಿಮ ಘಟ್ಟ, ಇದು ಕೊನೆಗೆ ಆಡಲೇಬೇಕಂತ ಏನು ಹೋರಾಟ ಪ್ರಾರಂಭ ಮಾಡಿದ್ದೀವಿ. ಇದು 22 ಜಿಲ್ಲೆ ಸುತ್ತಿ March 28 ಈ ಬೇಡಿಕೆ ಈಡೇರಬೇಕಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿ ಕೂಡ ಮನವಿಯನ್ನು ಮಾಡಿದ್ದೀವಿ. ಮತ್ತು ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಹಣಕಾಸು ಮಂತ್ರಿ ಕೂಡ ಪತ್ರವನ್ನು ಬರೆದಿದ್ದೀವಿ. ಇದು ತಕ್ಷಣವೇ, ಯಾಕಂದರೆ ಹಣಕಾಸು ಮಂತ್ರಿ ಕೇಂದ್ರದಲ್ಲಿ ಇರ್ತಕ್ಕಂಥ ಇವತ್ತು ರೈತರ ಸಾಲ ವಸೂಲಿ ಮಾಡಿದಂಥ ಹೇಳಿಕೆಯನ್ನು ಬ್ಯಾಂಕ್ನವ್ರು ಹೇಳಿದಾಗ ತುಂಬ ಆಶ್ಚರ್ಯ ಆಗಿ, ನಮ್ಮ ಬಳ್ಳಾರಿಯಲ್ಲಿರ್ತಕ್ಕಂಥ ಒಂದು ಕಾರ್ಖಾನೆ ಇದೆ, ಅದು ಜಿಂದಾಲ್ ಕಾರ್ಖಾನೆ.
58,171 ಕೋಟಿ ಸಾಲ ಮನ್ನಾ ಮಾಡಿದೆ. ನಮ್ಮ ರೈತರು ಕೇವಲ 26,000 ಕೋಟಿ ಸಾಲ ಮನ್ನಾ ಮಾಡೋ ಯೋಗ್ಯತೆ ಇಲ್ಲ. ಆದರೆ ಸಾಲ ವಸೂಲಿತಿ ಅನ್ನದಾತರಿಗೆ ಇಂಥ ಹೇಳಿಕೆಯನ್ನು ಖಂಡಿಸ್ತಾ ಇದ್ದೀವಿ. ಅವರಿಗೆ ಬಂದಾಗ ಗೆರವನ್ನು ಹಾಕ್ತಾ ಇದ್ವಿ. ನಾಳೆ ಬರುವ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಎಲ್ಲರಿಗೂ ಬುದ್ಧಿಯನ್ನು ಕಲಿಸುವಂಥ ಕಾರ್ಯಕ್ರಮ ರೈತರು ಮತ್ತು ರೈತ ಸಂಘ ಕೆಲಸ ಮಾಡುತ್ತೆ ಅಂತ ಹೇಳಕ್ಕೆ ಇಚ್ಛಪಡ್ತಾರೆ. ಇವಾಗ ಸರ್ಕಾರದಿಂದ ಬರುವಂಥ ಏನು ಸವಲತ್ತುಗಳಿದೆ ಅದನ್ನು ಸಾಲ ಇದ್ದು ಸುಸ್ತಿ ಸಾಲ ಇದ್ದು ಇದ್ದೇ ಅಕೌಂಟ್ಗಳಿಗೆ ತಡೆಹಿಡಬಾರ್ದಂತ ಒಂದು ಮನವಿ ಇದೆ. ನಾವು ಅದನ್ನು ತಡೆಹಿಡಿಯುವುದಿಲ್ಲ, ಮನವಿ ಸ್ವೀಕರಿಸಿರೋದ್ರಿಂದ. ಆಮೇಲೆ ಈ ಅಕೌಂಟು ಹೋಲ್ಡ್ ಅನ್ನೋದೇನಿದೆ, ಇನ್ಆಕ್ಟಿವ್ ಹೋಲ್ಡು, ಇದನ್ನು ಅಕೌಂಟ್ಗೆ ಯಾವುದು ಹೋಲ್ಡ್ ಆಗೋದಿಲ್ಲ ನಮ್ಮ ಮುಂದಿನ ಆದೇಶ ಬರೋ ತನಕೆಲ್ಲ. ಆಮೇಲೆ ರೈತರಿಗೆ ಏನಿದೆ, ಇವಾಗ ಬ್ಯಾಂಕ್ ಕಡೆಯಿಂದ OTS ಪಾಲಿಸಿ ಅನ್ನೋದು ಇದೆ, ಕಾಂಪ್ರಮೈಸ್ ಪಾಲಿ, ರಾಜೀವ್ ಸಂಧಾನದ ಮೂಲಕ ಬ್ಯಾಂಕು ಇಷ್ಟು ಪರ್ಸೆಂಟೇಜು ಬಿಟ್ಕೊಡುವಂಥದ್ದು ಇದೆ. ಆ ಸವಲತ್ತುಗಳು ನಾವು ನಮ್ಮ ರೈತರಿಗೆಲ್ಲ ತಿಳಿಸ್ಕೊಂಡು ಬಂದಿದ್ದೀವಿ. ಅದರ ಪ್ರಕಾರವಾಗಿ ಕೆಲವು ಅಕೌಂಟ್ಗಳು ಏನು ಸುಸ್ತಿ ಸಾಲಗಳೆಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದಾರೆ ನಮ್ಮ ಬ್ಯಾಂಕಲ್ಲಿ, ಈ ಕೊರಟಗೆರೆ ಶಾಖೆಯಲ್ಲಿ. ಅಂಥ ಸವಲತ್ತುಗಳು ಏನೇನಿದೆ ಎಲ್ಲರೂ ಖಂಡಿತವಾಗ್ಲೂ ರಾಷ್ಟ್ರ ಬ್ಯಾಂಕ್ನ ಒನ್ ಟೈಮ್ ಸೆಟ್ ಲಿಮಿಟ್ ಮಾಡ್ಕೊಂಡಿದ್ದೆ, 10% ಕಡಿಮೆ ಮಾಡ್ಕೊಂಡಿದ್ದೆ. ಇದು ಯಾಕೆ ಮಾಡ್ಕೊಂತ ಕರ್ನಾಟಕ ಬ್ಯಾಂಕ್ ಯಾಕೆ ಮಾಡ್ಕೊಂತಿಲ್ಲ ಅನ್ನೋದು ರೈತರು ಅಷ್ಟೇ, ಯಾಕೆ ಮಾಡ್ತಿಲ್ಲ? ಇಲ್ಲ, ನಮಗೆ ನಮ್ಮ ಇದು ನಮ್ಮ ಇದು ಹೆಡ್ ಆಫೀಸಿಂದ ಸರ್ಕ್ಯುಲರ್ಸ್ ಇರುತ್ತೆ. OTS ರಾಜೀವ್ ಸಂಧಾನದ್ದು ಏನೇನಿದೆ ಅದಕ್ಕೆಲ್ಲ ಇಷ್ಟು ಸರ್ಕ್ಯುಲರ್ಸ್ ಅಂತ ಇರುತ್ತೆ. ಇಂಥ ವರ್ಷದಿಂದ ಹಿಂದಿನ ಅಕೌಂಟ್ಗಳಿಗೆ OTS ರಾಜೀವ್ ಸಂಧಾನದ್ದು ಅವಕಾಶ ಇರುತ್ತೆ, ಎಲಿಜಿಬಿಲಿಟಿ ಇರುತ್ತೆ ಅನ್ನೋದು ಬರುತ್ತೆ. ಅದನ್ನು ನೋಡಿಕೊಂಡೇ ನಾವು ಮಾಡಬೇಕಾಗುತ್ತೆ. ಕೆನರಾ ಬ್ಯಾಂಕು, SBI ಎಲ್ಲ ಪ್ರತಿಯೊಂದು ಬ್ಯಾಂಕಲ್ಲೂ ಕೂಡ 10% ಕಟ್ಟಿರೋ ಕೂಡ ಒನ್ ಟೈಮ್ ಸೆಟ್ಲ್ಮೆಂಟ್ ಆಗಿದೆ, ಕ್ಲಿಯರ್ ಆಗಿದೆ. ರೈತರ ಪರವಾಗಿರೋ ಬ್ಯಾಂಕ್, KGF ಬ್ಯಾಂಕು, ಕರ್ನಾಟಕ ಗ್ರಾಮೀಣ ಬ್ಯಾಂಕು ಇದೇ ಮಾಡ್ತಿಲ್ಲ ಅನ್ನೋದು ರೈತರ ಆರೋಪ. ಯಾಕೆ ಮಾಡ್ತಾ ಇಲ್ಲ? ನಾವು ಮಾಡ್ತಾ ಇದ್ದೀವಿ, ನಾವು ಆ ಥರದ್ದು ಅಷ್ಟೊಂದು ಇದೇನು ಮಾಡ್ತಾ ಇಲ್ಲ, ನಾವು ಮಾಡ್ತಾನೇ ಇಲ್ಲ ಅನ್ನಂಗೆ ಏನಿಲ್ಲ. ನಮ್ಮ OTS ಪಾಲಿಸಿ ನಮ್ಮ ವ್ಯಾಪ್ತಿಗೆ ಏನು ಬರುತ್ತೆ ಶಾಖಾ ವರದಿಗೆ ನಮ್ಮ ಸರ್ಕ್ಯುಲರ್ ಪ್ರಕಾರ ಖಂಡಿತ ಅಷ್ಟು ನಾವು ಮಾಡ್ಕೊಡ್ತಾ ಇದ್ದೀವಿ. ರೈತರಿಗೆ ನಾವು ಬೆದರಿಕೆ ಹಾಕ್ತಿದ್ರೆ ಅಂತ ಬೆದರಿಕೆ ಅಲ್ಲ, ನಾವು ಮನೆ ಮನೆಗೆ ಹೋಗ್ತೀವಿ, ಯಾವುದು ರಾಜೀವ್ ಸಂಧಾನದ ಮುಖಾಂತರ ನಿಮ್ಮ ಸಾಲಗಳನ್ನ ತೀರುವಳಿ ಮಾಡ್ಕೊಳ್ಳಿ ಅಂತ. ಅದು ಬಿಟ್ಟರೆ ಇಲ್ಲಿ ತನಕ ನಾವು ಯಾವುದು ಖಂಡಿತವಾಗ್ಲೂ ಬೆದರಿಕೆಗಳು ಹಾಕಿಲ್ಲ. ಲಕ್ಷ ಮತ್ತು ಬೇರೆ ಸರ್ಕಾರದ ಯೋಜನೆಗಳು ಬರೋ ಅಮೌಂಟ್ ನಾವು ಹಿಡಿತಿದೆ ಅಂತಲ್ಲ. ಇಲ್ಲ, ಯಾವುದು ಹಿಡಿಸಿಲ್ಲ ರೈತರ ಸಾಲ. ಎಷ್ಟು ಜನ ರೈತರ ಅಕೌಂಟ್ ಇನ್ಆಕ್ಟಿವ್ ಆಗಿದೆ ಸರ್? ಇವಾಗ ಕೆಲವೊಂದು, ಇವಾಗ ಒಂದು 20-20 ಅಕೌಂಟ್, 10 ಅಕೌಂಟ್ ತಗೊಂಡೆ, ಅದರಲ್ಲಿ ಒಂದು 1-2 ಅಕೌಂಟ್ ಇನ್ಆಕ್ಟಿವ್ ಇರುತ್ತೆ. ಯಾಕಂದರೆ 3-4 ವರ್ಷದಿಂದ ಅವರು